ವಿಜಯಪುರ ತಾಲೂಕಿನ ಮಳವಳ್ಳಿ ಹಿತ್ಲಕಟ್ಟೆಯವರ ಸಹಭಾಗಿತ್ವದಲ್ಲಿ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಡಿ ಪುನಶ್ಚೇತನಗೊಂಡ ಕೆರೆಗೆ ಬಾಗಿನ ಅರ್ಪಿಸಲಾಯಿತು. ಸಂಸದ ಬಿ ವೈ ರಾಘವೇಂದ್ರ ಅವರು ಬಾಗಿನ ಅರ್ಪಣೆ ಮಾಡಿದರು. ಸುಮಾರು 200ಕ್ಕೂ ಅಧಿಕ ಊರಿನ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಕೆರೆ ಹಸ್ತಾಂತರ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಕೆರೆಗೆ ಬಾಗಿನ ಅರ್ಪಣೆ ಮಾಡಿದಂತಹ ಸಂಸದ ಬಿ ವೈ ರಾಘವೇಂದ್ರ ಅವರು ಹರ್ಷ ವ್ಯಕ್ತಪಡಿಸಿ ತುಂಬಾ ಅಲ್ಲಿ ನಡೆದಂತ ಕಾರ್ಯದ ಬಗ್ಗೆ ಅವರು ಹರ್ಷವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕೆರೆ ಸಮಿತಿ ಅಧ್ಯಕ್ಷರಾದಂತಹ ಉಮೇಶಪ್ಪ ಗೌಡ್ರು, ಎ ಬಾಬು ನಾಯಕ್ ಮತ್ತು ಮಳವಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಹಾಜರಿದ್ದರು. ಧರ್ಮಸ್ಥಳ ವೀರೇಂದ್ರ ಹೆಗ್ಡೆಜಿ ಅವರಿಗೆ ಸರಿ ಸರ್. ಇಷ್ಟು ಮಾತ್ರ ಹೇಳ್ತೀನಿ ತಾಯಿ, ಈ ಸೌಹಾರ್ದ ಬ್ಯಾಂಕ್ಗಳಿಗೆ ನಿಮ್ಮದೇ ಆದಂತ ಒಂದು ಕಾನೂನು ಇರುತ್ತೆ. ಬೇರೆ ಕೋಪಿಟ್ಟು ಸಕ್ಕರೆ ಬ್ಯಾಂಕ್ಗೂ ನಿಮಗೂ ವ್ಯತ್ಯಾಸ ಇದೆ. ನಾನು ಕೂಡ ಒಂದು ಸೌಹಾರ್ದ ಬ್ಯಾಂಕಿನ ಸದಸ್ಯ. ನಾನು ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ ಈ ಒಂದು ಸಹಕಾರಿ ಕ್ಷೇತ್ರ, ಯಾಕಂದ್ರೆ ರಾಷ್ಟ್ರೀಕೃತ ಬ್ಯಾಂಕಿಗಿಂತ ನಮ್ಮ ಈ ರೀತಿಯಂತ ನಮ್ಮ ಪಾರ್ವತಿ ಪರಮೇಶ್ವರ ಬ್ಯಾಂಕ್ ಈ ತರ ನೂರಾರು ಬ್ಯಾಂಕ್ಗಳು ಗ್ರಾಮೀಣ ಜನರಿಗೆ ತುಂಬಾ ಹತ್ತಿರದಿಂದ ಸೇವೆಯನ್ನ ಕೊಡ್ತಾ ಇದೆ. ಹಾಗಾಗಿ ಈ ಒಂದು ಕ್ಷೇತ್ರಕ್ಕೆ ಒಬ್ಬ ದೇಶದ ಗೃಹ ಸಚಿವ ಅಮಿತ್ ಶಾ ಜಿ ಅವರ ಇವತ್ತು ಸಹಕಾರಿ ಕ್ಷೇತ್ರಕ್ಕೆ ಇವತ್ತು ಮಂತ್ರಿಗಳಾಗಿ ಇವತ್ತು ಮಾಡಿದೆ, ನಿನ್ನೆ ಘೋಷಣೆ ಮಾಡಿದ್ರು. ಇನ್ಮೇಲಿಂದ ನಮ್ಮ ತಾಯಂದಿರು ಏನು ಡೈರಿಯನ್ನ ಮಾಡಿ, ಹೈನುಗಾರಿಕೆ ಮಾಡಿ, ಹಾಲನ್ನ ಕರೆದು ಏನು ಡೈರಿ ಕೊಡ್ತಾ ಇದ್ದಾರೆ. ಇನ್ಮೇಲಿಂದ ಒಂದು ಮಿನಿ ಎಟಿಎಂ ಎಲ್ಲ ಹಾಲಿನ ಸೊಸೈಟಿ ಮುಂಭಾಗದಲ್ಲೇ ಎಟಿಎಂ ಮಿಷನ್ ಕೂಡ ಕೇಂದ್ರ ಸರ್ಕಾರ ಬರುವಂತ ದಿನದಲ್ಲಿ ಕೊಡುತ್ತೆ. ಯಾಕಂದ್ರೆ ತಾಯಿ, ಹಿಂದೆ ನಾವು 100 ರೂಪಾಯಿ ತರಲಿಕ್ಕೆ 25 ರೂಪಾಯಿ ಲಂಚ ಕೊಡ್ತಾ ಇದ್ವಿ. ಇವತ್ತು ಡಿಪಿಟಿ ಮುಖಾಂತರ ನೇರ ಬ್ಯಾಂಕ್ ಟ್ರಾನ್ಸಾಕ್ಷನ್ ಎಲ್ಲದೂ ಕೂಡ ಜನಧನ್ ಅಕೌಂಟ್ ಬಂದಿದೆ. ಇವತ್ತು ರೈತರಿಗೆ ಕೃಷಿ ಸಮ್ಮಾನ ಯೋಜನೆಯಲ್ಲಿ ಏನ್ ದುಡ್ಡು ಬರ್ತಾ ಇದೆಯಲ್ಲ, 6,000 ಬರ್ತಾ ಇದೆಯಲ್ಲ, ನಿಮ್ಗೆ ಜಮಾ ಆದ್ರೆ